अरे ये वीडियो मोड में आ गया है, वेट अ मिनट। अभी पीछे देख वो क्या है, he's coming back now with you, let's go। ಸ್ನೇಹಿತರೆ, ನಾವು ಆಗಾಗ ಕೇಳುತ್ತಾನೆ ಇರುತ್ತೇವೆ, ಆತ್ಮಕ್ಕೆ ಎಂದೂ ಸಾವಿಲ್ಲ, ಆತ್ಮ ಯಾವುದೋ ಒಂದಲ್ಲ ಇನ್ನೊಂದು ರೂಪದಲ್ಲಿ ಅವತಾರವನ್ನು ತಾಳಿ ಅದು ಪುನರ್ಜನ್ಮ ಪಡೆಯುತ್ತದೆ. ನೀವು ರಾಮನ ಅಂತ್ಯ ಕೇಳಿದ್ದೀರಾ, ಕೃಷ್ಣನ ಅಂತ್ಯ ಕೇಳಿದ್ದೀರಾ, ಆದರೆ ಹಿಂದೂ ಪುರಾಣಗಳ ಪ್ರಕಾರ ಕೆಲವೇ ಕೆಲವು ಅವತಾರಗಳು ಜನ್ಮದಿಂದ ಜನ್ಮ, ವರ್ಷದಿಂದ ವರ್ಷ ಬದುಕೇ ಇರುತ್ತಾರೆ, ಅವರ ಅಂತ್ಯ ಯಾವತ್ತೂ ಆಗುವುದಿಲ್ಲ. ಅಂಥವರನ್ನು ಚಿರಂಜೀವಿ ಎಂದು ಕರೆಯುತ್ತಾರೆ. ಅಂತಹ ಚಿರಂಜೀವಿಗಳು ಈಗಲೂ ಸಹ ನಮ್ಮ ಭೂಮಿಯ ಮೇಲೆ ಇದ್ದಾರೆ. ಆ ಚಿರಂಜೀವಿಯೇ ಭಗವಂತ ಹನುಮಂತ, ಆಂಜನೇಯ, ಅಂಜನಿ ಪುತ್ರ, ಮಾರುತಿ. ಹೌದು, ನೀವು ಯಾವತ್ತಾದರೂ ಹನುಮಂತನ ಅಂತ್ಯದ ಬಗ್ಗೆ ಕೇಳಿದ್ದೀರಾ? ಸಾಧ್ಯನೇ ಇಲ್ಲ, ಯಾಕಂದರೆ ಹನುಮಂತ ಚಿರಂಜೀವಿ. ಆ ಹನುಮಂತನ ಇರುವಿಕೆ ಈ ಭೂಮಿಯ ಮೇಲೆ ಹಲವಾರು ಸಾಕ್ಷಿಗಳನ್ನು ಒದಗಿಸುತ್ತದೆ. ಇಂದಿಗೂ ಕೂಡ ಹನುಮಂತನ್ನ ನೋಡಿರುವಂತಹ ಹಲವಾರು ಉದಾಹರಣೆಗಳು ನಾವು ಕಾಣುತ್ತೇವೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹನುಮಂತನ ಆ ಅಮರತ್ವದ ಕತೆ, ಹನುಮಂತನ ಜೀವಂತ ಇರುವ ಸಾಕ್ಷಿಗಳು, ಹನುಮಂತನ ಪಾದುಕೆಗಳು, ಹನುಮಂತನು ಓಡಾಡಿರುವಂತಹ ಜಾಗಗಳು, ಇದೆಲ್ಲದರ ಸಮಗ್ರ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡಕ್ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ರಾಮ ಭಕ್ತ ಹನುಮಂತನನ್ನ ಶಿವನ ಅವತಾರ ಎಂದು ನಂಬಲಾಗಿದೆ. ಈ ಕುರಿತು ಪುರಾಣಗಳಲ್ಲಿಯೂ ಕೂಡ ಉಲ್ಲೇಖಿಸಲಾಗಿದೆ. ಜನ್ಮ ಪಡೆದವರೆಲ್ಲ ಸಾಯಲೇಬೇಕು, ಆದರೆ ಹಿಂದೂ ಪುರಾಣದ ಪ್ರಕಾರ 7 ಜನ ಈ ಭೂಮಿಯ ಮೇಲೆ ಜನ್ಮ ಜನ್ಮಾಂತರವರೆಗೂ ಚಿರಂಜೀವಿಗಳಾಗಿದ್ದಾರೆ. ಅಶ್ವತ್ಥಾಮೋ ಬಲಿರ್ವಾಸೋ ಹನುರ್ಮಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಂಜೀವಿನಃ ಎಂಬ ಸಂಸ್ಕೃತ ಶ್ಲೋಕದಲ್ಲಿ ಆ 7 ಅಮರರ ಬಗ್ಗೆ ಹೇಳಲಾಗಿದೆ. ಅಂತಹವರಲ್ಲೊಬ್ಬನೇ ನಮ್ಮ ನಿಮ್ಮೆಲ್ಲರ ಹನುಮಂತ, ಆಂಜನೇಯ. ವಿಷ್ಣುವಿನ ಅವತಾರವಾದ ಶ್ರೀರಾಮಚಂದ್ರ ತನ್ನ ಅವತಾರ ಮುಗಿಸಿ ವೈಕುಂಠಕ್ಕೆ ಮರಳುವ ಸಂದರ್ಭದಲ್ಲಿ ಹನುಮಂತ ಮಾತ್ರ ರಾಮನ ನಾಮಸ್ಮರಣೆ ಮಾಡುತ್ತಾ ಭೂಮಿಯಲ್ಲೇ ಇರುತ್ತಾನೆ ಎಂದು ಹೇಳಲಾಗುತ್ತದೆ. ಆತನನ್ನು ಅದಕ್ಕೆ ಕಲಿಯುಗದ ದೈವ ಎಂದೇ ಕರೆಯಲಾಗುತ್ತದೆ. ದಂತಕಥೆಗಳ ಪ್ರಕಾರ ಹನುಮಂತನು ಅಮರತ್ವವನ್ನು ಪಡೆದಿದ್ದಾನೆ, ಯಾಕಂದರೆ ಅವನು ಈ ಭೂಮಿಯ ಮೇಲೆ ಎಲ್ಲಿಯವರೆಗೂ ರಾಮನ ಭಕ್ತರು ಇರುತ್ತಾರೋ, ರಾಮನ ಕಥೆಗಳು ಜನರ ಮನಸ್ಸಿನಲ್ಲಿ ಇರುತ್ತವೆಯೋ ಮತ್ತು ರಾಮನ ಹೆಸರನ್ನು ಜಪಿಸುತ್ತಾರೋ ಅಲ್ಲಿಯವರೆಗೆ ಹನುಮಂತನು ಈ ಭೂಮಿಯ ಮೇಲೆ ಜೀವಂತವಾಗಿಯೇ ಇರುತ್ತಾನೆ ಎಂದು ಪುರಾಣಗಳು ಪ್ರಸ್ತಾಪಿಸಿವೆ. ಹನುಮಂತನ ಹೆಜ್ಜೆ ಗುರುತುಗಳನ್ನು ನಾವು ಭಾರತದೆಲ್ಲೆಡೆ ಅನೇಕ ಕಡೆಯಲ್ಲಿ ಕಾಣಬಹುದು. ಇವುಗಳನ್ನು ಕಂಡುಹಿಡಿದು ತುಂಬ ಪವಿತ್ರ ಸ್ಥಳಗಳು ಎಂದು ಪರಿಗಣಿಸಲಾಗಿದೆ. ಜನರು ಅವುಗಳನ್ನು ಪೂಜಿಸುತ್ತಾರೆ. ಈ ಹೆಜ್ಜೆ ಗುರುತುಗಳ ಕಾರಣ ಹನುಮಂತನು ಇಂದಿಗೂ ಕೂಡ ಈ ಭೂಮಿಯ ಮೇಲೆ ಜೀವಂತ ಇದ್ದಾನೆ ಎಂದು ನಂಬಲಾಗಿದೆ. ಇದಕ್ಕಾಗಿಯೇ ಶಿಮ್ಲಾದಲ್ಲಿರುವ ಜಾಕು ದೇವಸ್ಥಾನದಲ್ಲಿ ಹನುಮಂತನು ಈಗಲೂ ಇದ್ದಾನೆ. ಅವನ ಪಾದಗಳು ಈಗಲೂ ಅಲ್ಲಿ ಕಾಣುತ್ತವೆ. ಈ ಪಾದಗಳ ಮೂಲಕ ಅಲ್ಲಿ ಈಗಲೂ ಕೂಡ ನೀರು ಜಿನುಗುತ್ತಾನೆ ಇರುತ್ತದೆ. ಈ ಎಲ್ಲ ಉದಾಹರಣೆಗಳು ಹನುಮಂತನ ಇರುವಿಕೆಯ ಬಗ್ಗೆ ಸಾಕ್ಷಿಗಳನ್ನು ಕೊಡುತ್ತವೆ. ಕಲಿಯುಗದಲ್ಲಿ ಅನೇಕ ನಿದರ್ಶನಗಳು ನಮಗೆ ಸಿಗುತ್ತವೆ. ಜನರು ನಾವು ಹನುಮಂತನನ್ನು ನೋಡಿದ್ದೇವೆ ಎಂದು ಹೇಳುತ್ತಾರೆ. ಕಲಿಯುಗದಲ್ಲಿಯೂ ಸಹ ಭಗವಂತನಾಗಿರುವ ಹನುಮಂತನು ಜೀವಂತವಾಗಿದ್ದು ಕಣ್ಣಿಗೆ ಕಾಣಿಸುತ್ತಾನೆಯೇ, ಇದು ಭ್ರಮೆ ಅಷ್ಟೇ ಇರಬೇಕು ಎಂದು ಕೆಲವರು ಊಹಿಸುತ್ತಾರೆ. ಆದರೆ ಮಧ್ವಾಚಾರ್ಯರಂಥ ಜನರು ಕೂಡ ಇರುತ್ತಾರೆ. ಅವರು ಹನುಮಂತನನ್ನು ಜೀವಂತವಾಗಿ ಇರುವುದನ್ನು ಮತ್ತು ಇರುವಿಕೆಯನ್ನು 13ನೇ ಶತಮಾನದಲ್ಲಿ ನೋಡಿದ್ದಾರೆ ಎನ್ನುವ ನಂಬಿಕೆ ಇದೆ. ಭಗವಂತನಾದ ಹನುಮಂತನನ್ನು ತುಳಸಿದಾಸರು ಕೂಡ ಭೇಟಿ ಮಾಡಿದ್ದಾರೆ. ಇದೇ ಕಾರಣ ಹನುಮಂತನ ಸ್ಫೂರ್ತಿ ಪಡೆದು ತುಳಸಿದಾಸರು ರಾಮಾಯಣವನ್ನು ಬರೆದಿದ್ದಾರೆ ಎಂದು ಹೇಳಲಾಗುತ್ತದೆ.
ಅದೇ ರೀತಿ ರಾಮದಾಸ ಸ್ವಾಮಿ, ರಾಘವೇಂದ್ರ ಸ್ವಾಮಿ, ಶ್ರೀ ಸತ್ಯಸಾಯಿ ಬಾಬಾ ಇವರೆಲ್ಲರೂ ಹನುಮಂತನ ದರ್ಶನ ಭಾಗ್ಯ ದೊರೆತಿದೆ ಎಂದು ನಂಬಲಾಗಿದೆ. ಆದ್ದರಿಂದಲೇ ಅವರು ಮಹಾಪುರುಷರಾಗಿದ್ದು ಮಹಾನ್ವಿತರಾಗಿದ್ದು ಭಗವಂತನಾದ ಹನುಮಂತನು ಅಮರತ್ವವನ್ನು ವರದಾನವಾಗಿ ಪಡೆದಿದ್ದಾನೆ. ಆದ್ದರಿಂದಲೇ ಇನ್ನೂ ಜೀವಂತವಾಗಿಯೇ ಈ ಭೂಮಿಯ ಮೇಲೆ ಚಿರಂಜೀವಿಯಾಗಿದ್ದಾನೆ. ಹನುಮಂತನು ಬರೀ ಭಾರತದಲ್ಲದೆ ವಿಶ್ವದ ವಿವಿಧ ಕಡೆಯಲ್ಲಿ ಕಾಣಿಸಿದ್ದು ಇದರ ಸಾಕ್ಷಿಗಳು ಕೂಡ ಇವೆ. ತ್ರೇತಾಯುಗದಲ್ಲಿ ಮಹಾವಿಷ್ಣು ಶ್ರೀರಾಮನ ರೂಪದಲ್ಲಿ ಭೂಮಿಯಲ್ಲಿ ಜನಿಸಿದ ಬಳಿಕ ಕೈಲಾಸವಾಸಿ ಈಶ್ವರನು ಒಂದು ದಿನ ಪಾರ್ವತಿಯಲ್ಲಿ ತಾನು ರಾಮನ ಬಳಿ ಹೋಗುವುದಾಗಿ ಹೇಳುತ್ತಾನೆ. ಅದಕ್ಕೆ ಪಾರ್ವತಿ ದೇವಿ ಪತಿಯನ್ನು ಬಿಟ್ಟಿರಲು ಆಗುವುದಿಲ್ಲ ಎಂದು ಅಳಲು ತೊಡಗುತ್ತಾಳೆ. ಅದಕ್ಕೆ ಶಿವ, ಜಗದ್ದೋದ್ಧಾರಕ್ಕಾಗಿ ಶ್ರೀರಾಮನು ಜನ್ಮವೆತ್ತಿದ್ದು, ಮುಂದೆ ಅವನಿಗೆ ಬಹಳ ಸಂಕಷ್ಟಗಳು ಎದುರಾಗಲಿವೆ, ಅವನ ಸಹಾಯಕ್ಕೆ ನಾನು ಹೋಗಲೇಬೇಕು, ನನ್ನ 11 ರುದ್ರಾವತಾರಗಳಲ್ಲಿ ಹನುಮಂತನ ಅವತಾರವೂ ಕೂಡ ಒಂದು, ಅದಕ್ಕೀಗ ಸಮಯ ಕೂಡಿ ಬಂದಿದೆ. ಹೀಗೆ ಹೇಳಿ ಶಿವನು ಹನುಮಂತನ ರೂಪದಲ್ಲಿ ಅಂಜನಾದೇವಿ ಹೊಟ್ಟೆಯಲ್ಲಿ ಜನ್ಮ ತಾಳುತ್ತಾನೆ. ಹನುಮಂತನ ಹುಟ್ಟಿದಂತಹ ಸ್ಥಳ ನಮ್ಮ ಕರ್ನಾಟಕ ರಾಜ್ಯದ ಅಂಜನಾದ್ರಿ ಬೆಟ್ಟದಲ್ಲಿದೆ. ಸೀತೆಯನ್ನು ಹುಡುಕಿಕೊಂಡು ಲಂಕೆಗೆ ಹೋದ ಹನುಮನು ಎಷ್ಟೋ ಹುಡುಕಿದರೂ ಆಕೆ ಕಾಣದಿದ್ದಾಗ ಸಾವನ್ನೊಪ್ಪಿರಬಹುದೆಂದು ಭಾವಿಸುತ್ತಾನೆ. ಆದರೆ ತನ್ನ ದೇವರು ಶ್ರೀರಾಮನ ಬಗ್ಗೆ ನೆನೆಸಿಕೊಂಡು ಮತ್ತೆ ಹುಡುಕಿದಾಗ ಅಶೋಕವನದಲ್ಲಿ ಸೀತಾಮಾತೆ ಕಾಣುತ್ತಾಳೆ. ರಾಮದೂತನಾಗಿ ಬಂದ ಹನುಮಂತನನ್ನು ಕಂಡು ಸಂತೋಷಗೊಂಡ ಮಾತೆ ಸೀತೆ ಅವನಿಗೆ ಅಮರತ್ವದ ವರವನ್ನು ನೀಡುತ್ತಾಳೆ. ಶ್ರೀರಾಮ ತನ್ನ ಅವತಾರ ಮುಗಿಸಿ ವೈಕುಂಠದ ಕಡೆ ಹೋಗುವ ತಯಾರಿಯಲ್ಲಿರುತ್ತಾನೆ. ರಾಮನಿಲ್ಲದೆ ನಾನು ಹೇಗೆ ಇರಲಿ? ಅದಕ್ಕೆ ಹನುಮಂತನು ಸೀತಾಮಾತೆಯಲ್ಲಿ, ರಾಮನಿಲ್ಲದೆ ನಾನು ಹೇಗೆ ಇರಲಿ, ಅಮರತ್ವದ ವರವನ್ನು ವಾಪಸ್ಸು ಪಡೆಯಿರಿ ಎಂದು ಪ್ರಾರ್ಥಿಸುತ್ತಾನೆ. ಆದರೆ ಸೀತಾಮಾತೆ ಅದಕ್ಕೊಪ್ಪದೆ ನೀನು ಸ್ಮರಿಸಿದಾಗ ರಾಮ ನಿನ್ನ ಮುಂದೆ ಇರುತ್ತಾನೆ ಎಂದು ವರ ನೀಡುತ್ತಾಳೆ. ತನ್ನ ಭಕ್ತರನ್ನು ಅಪ್ಪಿದ ಶ್ರೀರಾಮ, ಕಲಿಯುಗದಲ್ಲಿ ಭಗವಂತ ಯಾವ ಅವತಾರ ಎತ್ತುತ್ತಾನೋ ಅವನೊಂದಿಗೆ ನೀನು ಇರಬೇಕಾಗುತ್ತದೆ, ಭಕ್ತರನ್ನು ಕಾಪಾಡಲು ನಿನ್ನ ಅವಶ್ಯಕತೆ ಇದೆ, ಹೀಗಾಗಿ ನಿನಗೆ ಅಮರತ್ವದ ವರವನ್ನು ನೀಡಲಾಗಿದೆ ಎಂದು ಶ್ರೀರಾಮ ಹನುಮಂತನಿಗೆ ಹೇಳುತ್ತಾನೆ. ಅಂದಿನಿಂದ ಹನುಮ ಭೂಲೋಕದಲ್ಲಿ ಭಕ್ತರ ಉದ್ಧಾರ ಮಾಡುತ್ತಾ ಇದ್ದಾನೆ ಎಂದು ಪುರಾಣಗಳು ಸಾರುತ್ತವೆ. ಸ್ನೇಹಿತರೆ, ಹನುಮಂತನನ್ನು ನೆನೆಯಿರಿ, ಜೀವನದಲ್ಲಿ ವಿಜಯ ಪಡೆಯಿರಿ. ಜೈ ಹನುಮಾನ್.